ಹಲವು ದಶಕಗಳಿಂದ ಒಂದು ಚರ್ಚೆ ಆಗ್ತಾ ಇತ್ತು ಅಂದ್ರೆ ಹಿಂದೂ ದೇವಸ್ಥಾನಗಳಲ್ಲಿ ಸಂಗ್ರಹ ಆಗತಕ್ಕಂತ ಉಂಡಿ ಹಣವನ್ನು ಬೇರೆ ಧರ್ಮದವರು ಬಳಸ್ತಾ ಇದ್ದಾರೆ, ಇದು ಸರಿ ಇಲ್ಲ, ಇದನ್ನ ಬಳಸಬಾರದು, ದೇವಸ್ಥಾನಗಳ ಹಣವನ್ನು ಕೇವಲ ಹಿಂದೂಗಳಿಗೆ ಮಾತ್ರ ಬಳಸಬೇಕು ಅನ್ನೋ ಚರ್ಚೆ ಇತ್ತು. ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ, ಬೊಮ್ಮಾಯಿ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ನಡುವೆ ಮತಾಂತರ ನಿಷೇಧ ಕಾಯ್ದೆ ಮತ್ತೆ ಹಿಂದೂ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಅಂತಂದರೆ ಫ್ರೀಡಮ್ ಮುಜರಾ ಇಲಾಖೆ ಅಂಡರ್ಗೆ ಬರ್ತಿದ್ರು, ಅದನ್ನು ಸರ್ಕಾರ ನಡೆಸ್ತಿತ್ತು. ಆದರೆ ಆ ದೇವಸ್ಥಾನಗಳ ವಾಪಸ್ಸು ಭಕ್ತರಿಗೆ ಕೊಡ್ತಕ್ಕಂಥ ಕೆಲಸ ಅಂದರೆ ಟ್ರಸ್ಟ್ಗಳಿಗೆ ಕೊಡುವಂಥ ಕೆಲಸ, ಯಾರ್ಯಾರು ಈ ಹಿಂದೆ ಆ ದೇವಸ್ಥಾನ ನಡೆಸ್ತಾ ಇದ್ರು, ಮುಜರಾ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ದೇವಸ್ಥಾನಗಳಾಗ್ಬೋದು, ನಿಮ್ಗೆ ಗೊತ್ತಿರಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಆಗ್ಬೋದು, ಮಲೆಮಹದೇಶ್ವರ ಬೆಟ್ಟ ಆಗ್ಬೋದು, ಲೈಕ್ ಹಿಂಗೆ ಭಾಳಷ್ಟು ದೇವಸ್ಥಾನಗಳು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಬಹುತೇಕ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಸರ್ಕಾರದ ಸುಪರ್ದಿನಲ್ಲೇ ಇವೆ. ಈ ಹಿನ್ನೆಲೆ ಆ ಸರ್ಕಾರ ಮುಜರಾ ಇಲಾಖೆಯ ಉಸಾಬರಿ ಬೇಡ, ಹಿಂದೂ ದೇವಸ್ಥಾನಗಳ ಉಂಡಿಯ ಹಣ, ಹಿಂದೂ ದೇವಸ್ಥಾನಗಳ ಸಂಗ್ರಹ ಆಗ್ತಕ್ಕಂಥ ಹಣ ಅಲ್ಲೇ ಭಕ್ತರಿಗೆ ಖರ್ಚಾಗಲಿ ಅಂತ ಹಿಂದೂ ದೇವಸ್ಥಾನಗಳನ್ನು ಅಂದರೆ ದೇವಸ್ಥಾನಗಳನ್ನ ವಾಪಸ್ ಅವರ ಯಾಕಂದರೆ ಕ್ರಿಶ್ಚಿಯನ್ ಚರ್ಚ್ಗಳು ಅವ್ರ ಬಳಿನೇ ಇದೆ, ಮುಸಲ್ಮಾನರ ಮಸೀದಿಗಳು ಅವ್ರ ಬಳಿನೇ ಇದೆ, ಎಲ್ಲರೂ ಅವ್ರ ಬಳಿನೇ ಇರಬೇಕಾದ್ರೆ ಹಿಂದೂ ದೇವಸ್ಥಾನಗಳ ಹಣವನ್ನು ಆ ದೇವಸ್ಥಾನಗಳನ್ನ ಯಾಕೆ ನಮ್ಮ ಸುಪರ್ದಲ್ಲಿ ಇಟ್ಕೋಬೇಕು ಅಂತ ನಾವು ಫ್ರೀಡಮ್ ಕೊಡ್ತೀವಿ, ಭಕ್ತರಿಗೆ ಅನುಕೂಲ ಆಗಲಿ, ಭಕ್ತರು ನಡೆಸಲಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಭಾಳಷ್ಟು ದೇವಸ್ಥಾನದ ವಿಚಾರದಲ್ಲಿ ಜಗಳ ಆಗಿ, ಗಲಾಟೆ ಆಗಿ, ಕೊಲೆ ಆಗಿ, ಹೊಡೆದಾಟಗಳೆಲ್ಲ ಆದಂಥ ಇತಿಹಾಸಗಳನ್ನ ನಾವು ನೋಡ್ತಾ ಇರ್ತೀವಿ ಪದೇ ಪದೇ. ಇನ್ನು ಮುಜರಾ ಇಲಾಖೆ ವ್ಯಾಪ್ತಿಗೆ ಹೋಗದಿರತಕ್ಕಂಥ ದೇವಸ್ಥಾನಗಳ ಹಣೆಬರ ನಾವು ನೋಡಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗ್ತಕ್ಕಂಥ ದೇವಸ್ಥಾನಗಳನ್ನ ಯಾವ ರೀತಿ ಅವ್ರು ಕೊಡ್ತಾರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈ ನಡುವೆ KPCC ಅಧ್ಯಕ್ಷ, ಕನಕಪುರದ ಶಾಸಕ DK ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ನೀವು ಸಂಘ ಪರಿವಾರದವ್ರು ಕೊಟ್ಬಿಡ್ತಾ ಇದ್ದೀರಿ ದೇವಸ್ಥಾನಗಳನ್ನ, ಹಿಂಗೆ ಕೊಡಬೇಡಿ, ಅವು ಸರ್ಕಾರದಲ್ಲೇ ಇರಲಿ, ಅದು ಅನ್ಯಾಯ ಆಗುತ್ತೆ ಭಕ್ತರಿಗೆ ಅಂತ. ಬಟ್ BJPಯವರು ಹೇಳ್ತಿದ್ದಾರೆ, ಇಲ್ಲ, ಭಕ್ತರ ಹಣವನ್ನು ಏನಾಗತ್ತೆ ಅದು ಅಲ್ಲಿನ ಭಕ್ತರಿಗೆ ಇದಾಗಲಿ, ಆ ಮುಜರಾ ಇಲಾಖೆಗೆ ಹಣ ಬಂದಿದ್ದ ನಾವು ಬೇರೆ ಬೇರೆ ಧರ್ಮದವ್ರು ಯಾಕೆ ಖರ್ಚು ಮಾಡಬೇಕಾಗಲ್ಲ, ದೇವಸ್ಥಾನಗಳಿಗೆ ಫ್ರೀಡಮ್ ಕೊಡ್ತೀವಿ, ನಾವು ಸರ್ಕಾರದ ಸುಪರ್ದಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅದನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಮುಜರಾ ಇಲಾಖೆ ಸಚಿವರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಅದನ್ನು ಹೇಳಿದ್ದಾರೆ. ಸರ್ಕಾರದಲ್ಲಿ ಆ ವಿಚಾರ ದೊಡ್ಡ ಮಟ್ಟಿಗೆ ಅದನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. JDS ಹೆಚ್ಚಿನ ಮಾತನ್ನು ಈ ಬಗ್ಗೆ ಆಡ್ತಿಲ್ಲ. ಬಟ್ ಕಾಂಗ್ರೆಸ್ನವ್ರದ್ದು ಏನು ಅಂತಂದರೆ, ಇರಲಿ ಸರ್ಕಾರನ ನಡೆಸಲಿ ದೇವಸ್ಥಾನಗಳನ್ನ ಅಂತ. BJPಯವರು ಹೇಳ್ತಾರೆ, ಅದನ್ನು ಹಿಂದೂಗಳ ಹಣವನ್ನು ಹಿಂದೂಗಳೇ ಬಳಕೆ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ದೇಗುಲ ಹಸ್ತಾಂತರ ವಿಚಾರ ಈಗ ದೊಡ್ಡ ಚರ್ಚೆ ಆಗ್ತಿದೆ. DK ಶಿವಕುಮಾರ್ ಅವರು, ಎಲ್ಲ ನೀವೆಲ್ಲ ಸಂಘ ಪರಿವಾರದವ್ರು ಕೊಟ್ಬಿಡ್ತೀರಾ, BJPಯವರಿಗೆ ದೇವಸ್ಥಾನ ಮಾರ್ಬಿಡ್ತೀರಾ ನೀವು ಅಂತ DK ಶಿವಕುಮಾರ್ ಆರೋಪವನ್ನು ಮಾಡ್ತಾ ಇದ್ದಾರೆ. BJP ನಾಯಕರು, ಸಚಿವರೆಲ್ಲ ಹೇಳೋದು, ಇಲ್ಲ, ದೇವಸ್ಥಾನಗಳಿಗೆ, ಹಿಂದೂ ದೇವಸ್ಥಾನಗಳ ಹಣ ಹಿಂದೂಗಳಿಗೆ ಬಳಕೆ ಆಗುತ್ತೆ ಅಂತ ಈ ಒಂದು ಕಾರಣವನ್ನು ಅವ್ರು ಕೊಡ್ತಾ ಇದ್ದಾರೆ. ಇದು ಸಾಧಕ ಬಾಧಕ. ನಾನು ನಿಮ್ಗಾಗಲೇ ಹೇಳಿದೆ, ಭಾಳಷ್ಟು ದೇವಸ್ಥಾನ ದುರಂತಗಳು ನಡೆದಿದ್ದು ನೋಡಿದ್ದೀವಿ, ಭಾಳಷ್ಟು ಕಚ್ಚಾಟಗಳನ್ನ ನೋಡಿದ್ದೇವೆ. ಉಂಡಿ ಹಣಕ್ಕಾಗಿ ಕಿತ್ತಾಡದಂಥ, ತಟ್ಟೆ ಕಾಸಿಗೆ ಕಿತ್ತಾಡಿದವರು ಉಂಡಿ ಹಣಕ್ಕೆ ಕಿತ್ತಾಡಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಘಟನೆ ಆಗಿತ್ತು, ತಟ್ಟೆ ಕಾಸಿಗೆ ಭಾಳಷ್ಟು ಕಿತ್ತಾಡಿದರು. ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಅದೇ, ಮೈಸೂರು. ಸೊ ಇಂಥ ಸನ್ನಿವೇಶದಲ್ಲಿ ಉಂಡಿ ಹಣವನ್ನು ನೀವು ಅವ್ರಿಗೆ ಕೊಡ್ತೀವಿ ಅನ್ನೋದು ಆದರೆ ಟ್ರಸ್ಟ್ಗಳಿಗೆ, ಸೊ ಅಲ್ಲಿ ಮತ್ತಷ್ಟು ವ್ಯತ್ಯಾಸ ಆಗಬಹುದು. ನೀವು ಹಿಂದೂಗಳನ್ನ ಮೆಚ್ಚಿಸೋ ಕೆಲಸಕ್ಕೆ ಕೈ ಹಾಕ್ತಿರ್ಬೋದು BJP, ಬಟ್ ಅದನ್ನು ಪ್ರಾಪರ್ ಹ್ಯಾಂಡ್ಲೋ ಮಾಡೋ ರೀತಿ ನೀತಿಗಳು ಬೇಕೇ ಬೇಕಾಗುತ್ತೆ. ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ, ಫ್ರೀಯಾಗಿ ಬಿಟ್ಬಿಡ್ತೀವಿ ಅಂತಂದರೆ ಆ ಭಕ್ತರ ಉಂಡಿ ಹಣವನ್ನು ಸಹ ಕಿತ್ತಾಡ್ಲಿಕ್ಕೆ ಒಂದಷ್ಟು ಜನ ಟ್ರಸ್ಟಲ್ಲಿ ಉಳಗಳು, ಅಲ್ಲೂ ಭ್ರಷ್ಟಾಚಾರ ಶುರುವಾಗುತ್ತೆ. ಸೊ ಈಗಲೇ ಮುಜರಾ ಇಲಾಖೆಯಲ್ಲಿ ಅದನ್ನು ಉಳಿಸ್ಕೊಂಡು ಆ ಹಣವನ್ನು ಬರೀ ಹಿಂದೂಗಳಿಗೆ ಮಾತ್ರ ಬಳಸಬೇಕು ಅಂತ ಒಂದು ತಿದ್ದುಪಡಿ ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ. ಆದರೆ ಇಲ್ಲ, ಚೆನ್ನಾಗಿ ನಡೆಸ್ತಾರೆ ಅಂತ ಭಕ್ತರ ಮೇಲೆ ನಂಬಿಕೆ ಇಟ್ಟು BJPಯವರು ಕೊಡ್ತಿದ್ದಾರೆ. ಸೊ ಎಲ್ಲೋದ್ರೂ ರಾಜಕಾರಣ ಅನ್ನೋದು ಸಹಜವಾಗಿರುತ್ತೆ. ಬಟ್ ಇದರಿಂದ ಕಾಂಗ್ರೆಸ್ ಅವ್ರಿಗೇನು ನಷ್ಟ ಇಲ್ಲ, ಯಾಕಂದರೆ ಅವರು ಉಳಿದಂಥ ಹಿಂದೂಯೇತರ ಅಂದರೆ ಮುಸಲ್ಮಾನರಾಗ್ಬೋದು, ಕ್ರಿಶ್ಚಿಯನ್ರಾಗ್ಬೋದು, ಅವರೆಲ್ಲ ವೋಟ್ ಬ್ಯಾಂಕ್ ಗಟ್ಟಿಯಾಗಿದ್ದಾರೆ ಅಂತ ಅವ್ರು ಭಾವಿಸಿದ್ದಾರೆ. ಬಟ್ ಇಲ್ಲಿ ಆ ಥರ ಕೊಟ್ಬಿಟ್ರೆ ಒಂದಷ್ಟು ಹಿಂದೂ ಮತ ಬ್ಯಾಂಕ್ ಸಹ ನಮ್ಮಿಂದ ದೂರ ಹೋಗ್ಬಿಟ್ರೆ ಅನ್ನೋದು ಕಾಂಗ್ರೆಸ್ನ ಅಳಕ್ಕಿರ್ಬೋದೇನೋ. ಆದರೆ ಕೊಟ್ಟ ಮೇಲೆ ಏನೇನು ಗಲಾಟೆ ಗದ್ದಲ ಆಗುತ್ತೆ, ದಿನಕ್ಕೊಂದೊಂದು ಹೆಡ್ಲೈನ್ ಬರ್ತಿರುತ್ತೆ, ಇಷ್ಟು ಉಂಡಿ ಹಣವನ್ನು ನುಂಗು ಹಾಕಿದ ಟ್ರಸ್ಟ್ನವರು ಎಲ್ಲ ಬರ್ತಿರುತ್ತೆ. ಸೊ ಹಾಗಾಗಿ ಈ ದಿಸೆಯಲ್ಲಿ ಒಂದು ಸೂಕ್ತ ಇದೇ ಪರಿಹಾರ ಅಂತ ನನಗೆ ಕಾಣ್ತಿಲ್ಲ, ನನ್ನ ಪ್ರಕಾರ ಕಾಣ್ತಿಲ್ಲ. ನಿಮ್ಮ ಪ್ರಕಾರ ಹಿಂದೂ ದೇವಸ್ಥಾನಗಳ ಹಣವನ್ನು ಹಿಂದೂಗಳಿಗೆ ಬಳಸಬೇಕು ಅಂತ ಏನಾರ ಅದರ ಕಾಯ್ದೆ ತಂದರೆ ಒಳ್ಳೆಯದು, ಅಥವಾ ದೇವಸ್ಥಾನಗಳನ್ನ ನೇರವಾಗಿ ಆಯಾ ಟ್ರಸ್ಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಒಳ್ಳೆಯದು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಜನರ ಅಭಿಪ್ರಾಯ ಇಂಪಾರ್ಟೆಂಟ್. ಜರ್ನಲಿಸಮ್ ಅಂದರೆ ಜನರೈಸಮ್, ಜನರವಾದನೆ ಜರ್ನಲಿಸಮ್. ಸೊ ಹಾಗಾಗಿ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ಕಲ್ಲಿ ಯಾರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.